ನಿನ್ನೆ ಒಂದೇ ದಿನ ಹೊಸದಾಗಿ ಎಪ್ಪತ್ತೊಂಬತ್ತು ಕಂಟೈನ್ಮೆಂಟ್ ಝೋನ್ಗಳಾಗಿರುವಂಥದ್ದು ಮೈಸೂರು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಪ್ರಮುಖ ನಗರದ ಪ್ರಮುಖ ಬಡಾವಣೆಗಳು ಕೂಡ ಇದೆ ಪ್ರಮುಖ ರಸ್ತೆಗಳು ಕೂಡ ಇರುವಂಥದ್ದು ಇನ್ನು ಸೋಂಕಿತರಿದ್ದಂತಹ ಸ್ಥಳವನ್ನ ಒಂದು ಪ್ರದೇಶದಲ್ಲಿ ಬ್ಯಾರಿಕೇಡ್ ಹಾಕುವ ಮೂಲಕ ಏನು ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸಲಾಗ್ತಾ ಇರುವಂಥದ್ದು ಈ ರೀತಿ ಮೈಸೂರಿನಲ್ಲಿ ಐನೂರಕ್ಕೂ ಹೆಚ್ಚು ಕಂಟೈನ್ಮೆಂಟ್ ಝೋನ್ ಇರುವಂಥದ್ದು ಸಾರ್ವಜನಿಕರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ನಿನ್ನೆ ಒಂದೇ ದಿನದಲ್ಲಿ ಹೊಸದಾಗಿ ಪ್ಪತ್ತೊಂಬತ್ತು ಹೊಸ ಕಂಟೈನ್ಮೆಂಟ್ ಝೋನ್ ಕೆಲವೆಡೆ ಕಂಟೈನ್ಮೆಂಟ್ ಝೋನ್ ನಲ್ಲಿರುವಂತಹ ಜನರು ಕೂಡ ಹೊರಗಡೆ ಓಡಾಡ್ತಾ ನಾವು ಕಾಣ್ತಾ ಇದ್ದೇವೆ ಇನ್ನು ನಗರದ ಪ್ರಮುಖ ಬಡಾವಣೆಗಳು ಕಂಟೈನ್ಮೆಂಟ್ ಕೂಡ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದೆ ಹೊರಗಡೆ ಆರಾಮಾಗಿ ಓಡಾಡ್ತಾ ಇದ್ದಾರೆ ಕೊರೋನಾ ವಾರಿಯರ್ಸ್ ತಮ್ಮ ಕೆಲಸಕ್ಕಾಗಿ ಓಡಾಡಿದ್ರೆ ಇನ್ನ ಕೆಲ ಜನರು ಅನವಶ್ಯಕವಾಗಿ ಓಡಾಡ್ತಾ ಇರುವಂತಹ ದೃಶ್ಯಗಳು ಕಂಡು ಬಂದಿದೆ ಸೀಲ್ಡೌನ್ ನಲ್ಲಿ ಕೊರೋನಾ ವಾರಿಯರ್ಸ್ ಪ್ರತಿ ದಿನವೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಕೆಲವೊಂದು ಕೊರೋನಾ ವಾರಿಯರ್ಸ್ ಅಂದ್ರೆ ವೈದ್ಯರು ಅಥವಾ ವೈದ್ಯಕೀಯ ವರ್ಗದಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತದ್ದು ಹೀಗಾಗಿ ಸಾರ್ವಜನಿಕರು ತಾವೇ ಅರಿತುಕೊಂಡು ಆದಷ್ಟು ಮನೆಯಲ್ಲಿಯೇ ಇರುವಂತದ್ದು ಸೂಕ್ತ ಆಗಿದೆ ಮೈಸೂರಿನಲ್ಲಿ ಈವರೆಗೆ ಐನೂರಕ್ಕೂ ಹೆಚ್ಚು ಕಂಟೈನ್ಮೆಂಟ್ ಝೋನ್ಗಳು ಇರುವಂತದ್ದು ಕಾಣ್ತಾ ಇದ್ದೇವೆ ಅಂದ್ರೆ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಿದ್ದ ಹಾಗೆ ಅಲ್ಲಿ ಆ ಒಂದು ಏರಿಯಾಗಳನ್ನ ಅಂದ್ರೆ ಸೋಂಕಿತರ ವಾಸವಿದ್ದಂತಹ ಏರಿಯಾವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಕೂಡ ಗುರುತಿಸಲಾಗ್ತಾ ಇರುವಂತದನ್ನ ಕಾಣ್ತಾ ಇದ್ದೇವೆ ಇನ್ನು ಎನ್ ಆರ್ ಕ್ಷೇತ್ರವನ್ನ ಈಗಾಗಲೇ ಲಾಕ್ಡೌನೇ ಮಾಡಲಾಗಿದೆ ಯಾಕಂದ್ರೆ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಅನ್ನುವಂತಹ ಕಾರಣಕ್ಕಾಗಿ ಇನ್ನು ಅದನ್ನ ಹೊರತುಪಡಿಸಿದ್ರೆ ಮೈಸೂರಿನ ಪ್ರಮುಖ ಬಡಾವಣೆಗಳು ಗೋಕುಲಂ ಆಗಿರಬಹುದು ಕುವೆಂಪು ನಗರ ಸರಸ್ವತಿಪುರಂ ಹೀಗೆ ಮೈಸೂರಿನ ಪ್ರಮುಖ ಏರಿಯಾಗಳಲ್ಲೂ ಕೂಡ ಸೋಂಕಿನ ಗಾಟ ಹೆಚ್ಚಾಗಿದ್ದು ಕಂಟೈನ್ಮೆಂಟ್ ಝೋನ್ಗಳಾಗಿ ಮಾರ್ಪಾಡಾಗಿವೆ